ಹ್ಯಾಂಡಲ್ ನೋಡೋಣ, ನಾನು ಮಾಡ್ತೀರಾ? ಹೇಳಿದ್ನಲ್ಲ ಲೀಗಲ್ ಟೀಮು, ಈಗ ನಾವು ಚರ್ಚೆ ಮಾಡಿ ಆಮೇಲೆ ಏನು ತೀರ್ಮಾನ ಬೇಕೋ ತಗೊಳ್ತೀವಿ. ಸರ್, ಈಗ ಕುಮಾರಸ್ವಾಮಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅರ್ಜಿಗಳು ಎಲ್ಲ ದೂರುಗಳೆಲ್ಲ ರಾಜಭವನದಲ್ಲಿ ಆಗಿದೆ. ಯಡಿಯೂರಪ್ಪ ಅವರ ವಿರುದ್ಧ ಜೊಲ್ಲೆ ಅವ್ರ ಇದ್ದ ಅವನ್ನೆಲ್ಲ ಪ್ರಶ್ನೆ ಮಾಡ್ತೀರಾ ಸರ್? ಖಂಡಿತವಾಗಿ ಈಗ ಕೋರ್ಟಿಗೆ ನಾವು ಹೋಗ್ಬೇಕಾದ್ರೆ ಕೇಳೋದಿಲ್ವಾ ಇದನ್ನೆಲ್ಲ? ನಿರಾಣಿ ಅವ್ರ ಮೇಲೆ ಇದೇ ಪರ್ಮಿಷನ್ ಕೊಡಲಿಲ್ಲ, ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪರ್ಮಿಷನ್ ಕೊಡಲಿಲ್ಲ, ಕುಮಾರಸ್ವಾಮಿ ಅವ್ರ ಮೇಲೆ ಪರ್ಮಿಷನ್ ಕೊಡಲಿಲ್ಲ. ಅವೆಲ್ಲ ವರ್ಷಗಟ್ಟಲೆ ಹಂಗೆ ಬಿದ್ದಿದ್ದಾವೆ. ಆದರೆ ಮುಖ್ಯಮಂತ್ರಿಗಳ ಮೇಲೆ ಕೇಳಿದಂಥ ಸಂದರ್ಭದಲ್ಲಿ 24 ಗಂಟೆ ಒಳಗೆ ಕೊಡ್ತಾರೆ ಅಂತಂದರೆ ಏನು, ಅದರ ಹಿನ್ನೆಲೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ, ಆಡ ಮಕ್ಕಳಿಗೆ ಕೂಡ ಗೊತ್ತಾಗ್ತದೆ. ಇಲ್ಲ ಸರ್, ಈ ಒಂದು ಬೆಳವಣಿಗೆಗಳಿಂದ ಸರ್ಕಾರ ಡಿಸ್ಟರ್ಬ್ ಆಗಲ್ವಾ ಸರ್? ಅಡ್ಮಿನಿಸ್ಟ್ರೇಟಿವ್ ಫುಲ್ಲು ಸರ್ಕಾರ ಏನು ಸರ್? ಈಗ BJP ನಾಯಕರ ಕೇಸ್ಗಳನ್ನೆಲ್ಲ ಏನು ಮಾಡ್ತೀರಿ ಸರ್? ಅದೆಲ್ಲ ಈ ತನಿಖೆನಲ್ಲಿ ಇದ್ದಾವಲ್ಲ, ಸುಮಾರು ತನಿಖೆನಲ್ಲಿ ಇದ್ದಾವೆ, ಅದನ್ನೆಲ್ಲ ಸ್ಪೀಡ್ ಅಪ್ ಮಾಡ್ತೀವಿ. ಈಗ ಏನು ತನಿಖೆನಲ್ಲಿ ಈಗ ಅನೇಕ ಪ್ರಕರಣಗಳನ್ನು SIT ಮಾಡಿದ್ದೇವೆ, SIT ನಡೀತಾ ಇದ್ದಾವೆ ತನಿಖೆಗಳು. ಅವೆಲ್ಲ ವರದಿಗಳು ಬಂದ ತಕ್ಷಣ ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಪೋಕ್ಸೋ ಪ್ರಕರಣದಲ್ಲಿ ಸರ್ ತಡೆ ಯಾಕೆ ತೆರವು ಮಾಡುವಂಥ ಅದನ್ನು ಕೂಡ ಅಡ್ವೊಕೇಟ್ ಜನರಲ್ಲು ಮತ್ತು ನಮ್ಮ ಅಡ್ವೊಕೇಟ್ಸ್ ಯಾರಿದ್ದಾರೆ ಆನ್ ರೆಕಾರ್ಡ್, ಅವ್ರಿಗೂ ವೆಕೆಟ್ ಮಾಡಿಸ್ತಾರೆ. ಮಾಡಿಸಿದ್ದಾದ್ಮೇಲೆ ಅದಕ್ಕೇನು ಮುಂದೆ ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಅದು ಒಂದು ರೀತಿಯಲ್ಲಿ ರಾಜಕೀಯ ದ್ವೇಷ ಅಂತ BJP ಮಾಡ್ತಾರೆ ಅಲ್ಲಪ್ಪ. ಅಲ್ಲಿ ಆಗಿದೆ, ಘಟನೆ ಆಗಿದೆ ಅನ್ನೋದಂತೂ ಸತ್ಯ ಅಲ್ವಾ? ಅದನ್ನೇ ಈಗ ನಾವು ಅದನ್ನ ತನಿಖೆ ಮಾಡ್ತಾ ಇರೋದು, ಅದನ್ನೇ ಕೋರ್ಟಿಗೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಥ್ಯಾಂಕ್ ಯು ಸರ್. ವೈಯಕ್ತಿಕ